ಅವರದೇ ಅಕೌಂಟ್ ನಂಬರ್ ಕೊಟ್ಟೆ ಆಮೇಲೆ ಅದು ಫೇಕ್ ಅಂತ ಗೊತ್ತಾಗ್ಬಿಡ್ತು ಹೇಗೆ ಅಂದ್ರೆ ಅವನ ಅಕೌಂಟ್ ಹಾಕಿದ ಮೇಲೆ ಅವನ ನಂಬರ್ ಸ್ವಿಚ್ ಆಫ್ ಯಾರ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಶೋಕ್ ವ್ಲಾಗ್ಸ್ ಇನ್ ತುಳುವೇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಓಕೆ ಓಕೆ ಅಂತ ಹೇಳಬಹುದು ಅಷ್ಟೇ ಗೊತ್ತಿದೆ ನಿಮಗೆ ರೀಸನ್ ಯಾಕೆ ನಾನು ಹೇಳೋದೇ ಬೇಡ ಹಲ್ಲನೋವಿದೆ ನನಗೆ सो नानु माताड्ता इदीनि याकंद्रे नानु आंटीबायोटिक पेन किलर एरडु तगोंडिदीनि सो अदरिंद ननगे स्वल्प भय अलर्ट्सक माताडबहुदु स्वल्प हागे निमगे नानु इवत्तु नानु यावदे ब्लॉगिंग आगलि बेरे एनु तोरिस्ता इल्ल निमगे ओंदु इन्फॉर्मेशन कोडबेकु नानु अंद्रे जागृतेगोस्कर निमगे ओंदु इन्फॉर्मेशन कोडबेकु नानु अदक्कोस्कर विथ लाइव प्रूफ अदु एनु अंत नानु निमगे हेळ्तीनि फस्ट निम्गे हेळ्बिड्तीनि यारिगे याव तर इन्वेस्टमेंट माडोदु हुच्चिदेयो इल्वो ननगे गोत्तिल्ल फुल डिजिटल ना ट्रांसफर आगता आयता आवागिंद बेरे अंद्रे 2020 गिंत मुंचे बेरे 2020 नु बेड 2018 गिंत मुंचे बेरे 2018 आदमेल बेरे अट प्रेसेंट इवाग 2-3 इयर्स लॉकडाउन बंद मेले ಏನ್ ಆಗಿದೆ ಅಂತ ಹೇಳಿದ್ರೆ ಎಲ್ಲರತ್ರನೂ ಸ್ವಲ್ಪ ಹಣ ಕಡಿಮೆ ಆಗೋಗಿದೆ ಅಲ್ವಾ ನಾನು ಯಾವುದು ಪ್ರಮೋಷನಲ್ ವಿಡಿಯೋ ಮಾಡ್ತಾ ಇರೋದಲ್ಲ ನೀವು ಹಂಗ ಅನ್ಕೋಬೇಡಿ ನಾನು ಪ್ರಮೋಷನಲ್ ವಿಡಿಯೋ ಮಾಡ್ತಾ ಇದೀನಿ ಅಂತ ನನಗಾಗಿರೋ ಎಕ್ಸ್‌ಪೀರಿಯನ್ಸ್ ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ಇದೀನಿ ನೀವು ಎಚ್ಚೆತ್ತುಕೋಬೇಕು ಅಂತ ಏನು ಅಂತ ಹೇಳಿದ್ರೆ ಇವಾಗ ನಾವು ಲಾಕ್ ಡೌನ್ ಅಲ್ಲಿ ಎಲ್ಲರೂ ಎಂತ ರಿಚ್ ಪರ್ಸನ್ ಆಗಿದ್ರೂನು ಅಂದ್ರೆ ಎಂತ ಒಂದು ಎ ಗ್ರೇಡ್ ಅಲ್ಲಿ ಇದ್ದವರಾಗ್ಲಿ मिडल क्लास फैमिली आगे अपर क्लास एलूनूसती कष्टपट्टिर्तारे याकंद्रे अवरवर फिनान्शियल स्टेटस तक कष्ट बंदिरुत्ते मिडल क्लास रेट जास्ती एण्णे रेट जास्ती अदु रेट जास्ती इदु रेट जास्ती सो हेगे मेंटेन माडोदु इन्नु लोवर क्लास गे हेळोदे बेड बिडि अवरिगे स्वल्पनाद्रू ई मिडल क्लास गिंत अवरिगे चेन्नागित्तु अन्कोंतीनि याकंद्रे ई डोनेट माडोवरदु अदु इदु किट गळु अदु इदु सिक्ता इत्तु प्लस अपर क्लास ತಿನ್ನೋದಕ್ಕೆ ಉಣೋದಕ್ಕೆ ಏನು ಪ್ರಾಬ್ಲಮ್ ಇರಲಿಕ್ಕಿಲ್ಲ ಬಟ್ ಅವರ ಬಿಸಿನೆಸ್ ಗೆ ಪೆಟ್ ಆಗಿರುತ್ತೆ ಆಯ್ತಾ ಅದನ್ನ ರಿಕವರ್ ಮಾಡಬೇಕು ಯಾಕಂದ್ರೆ ಅವರು ಏನೇ ಸೇವ್ ಮಾಡಿ ಇಟ್ಕೊಂಡಿದ್ರು ಈಗ ಕೆಲವು ಸ್ಟಾಕ್ ಮಾರ್ಕೆಟ್ ಗಳಲ್ಲಿ ಅವರು ಇನ್ವೆಸ್ಟ್ ಮಾಡಿದ್ರು ಅಂದ್ರೆ ಅದೆಲ್ಲ ಫುಲ್ ಡೌನ್ ಆಗಿರುತ್ತೆ ಅದನ್ನ ಪುನಃ ರಿಕವರ್ ಮಾಡಬೇಕು ಆ ತರದ್ರಲ್ಲಿ ಅವರು ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಲಾಕ್ ಡೌನ್ ಅಲ್ಲಿ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ಕೆಲಸ ಮಾಡ್ತಾ ಇದೀವಿ ಅಂತ ಅನ್ಕೊಂಡವರೆಲ್ಲ ಇರೋ ಅಮೌಂಟ್ ನ ಯಾವುದಾದರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಣ ಅದರಿಂದ ನಮಗೆ ಏನಾದರೂ ಪ್ರಾಫಿಟ್ ಬರಬಹುದು एक्सापल बिटकॉइन बिनामो बिनामोना हाँ हम अब मत क्रिप्टो करेंसी आर एलू के इन्वेस्ट मैं स्टॉक मार्केट बेरे बिटकॉइन बेरे सो अब डिफरेंस गूगल चेक गोत्तागुत्ते इल्लंद्रे ना केळि नानु अदर बग्गे डीटेल आगि इन्नोंदु वीडियो कोड्तीनि ओकेना याके इष्टु नानु डीटेल आगि इदर बग्गे इष्टु एक्सप्लेनेशन कोट्टु ई मैटर बर्ता इदीनि अंद्रे ಕೆಲವರಿಗೆ ಗೊತ್ತಿರಲ್ಲ ಯಾಕೆ ಈ ಟಾಪಿಕ್ ಇವಾಗ ಬರ್ತಾ ಇದೆ ಅಂತ ಸೋ ಅದಕ್ಕೋಸ್ಕರ ಹೇಳ್ತಾ ಇದೀನಿ ನಾನು ಆ ತರ ಇನ್ವೆಸ್ಟ್ ಮಾಡೋದ್ರಲ್ಲಿ ತುಂಬಾ ಜನ ಇದ್ದಾರೆ ಅಂದ್ರೆ ಇವಾಗ ಬಿಟ್ಕಾಯಿನ್ ಅಲ್ಲಿ ನಮಗೆ ಹೇಳ್ತಾರೆ ಆಡ್ ಅಲ್ಲೇ ಹೇಳ್ತಾರೆ ನಿಮಗೆ 100 ರೂಪಾಯಿ ಹಾಕಿದ್ರೆ ಈ ತರ ಅದು ಸ್ಟಾಕ್ ಮಾರ್ಕೆಟ್ ಯಾವ ತರ ಹೋಗುತ್ತೆ ಆ ತರ ರೇಷಿಯೋದಲ್ಲಿ ನಿಮಗೆ ಪ್ರಾಫಿಟ್ ಬರುತ್ತೆ ಆ ತರ ಎಲ್ಲ ಹೇಳ್ತಾರೆ ಅಲ್ವಾ ಎಲ್ಲದರಲ್ಲೂ ಎಲ್ಲ ಇನ್ವೆಸ್ಟ್ಮೆಂಟ್ ಅದರಲ್ಲೂ ಹಾಗೆ ಹೇಳ್ತಾರೆ ಸರಿ ಅಂತ ಹೇಳಿಬಿಟ್ಟು ಈಗ ರೀಸೆಂಟ್ ಆಗಿ ಏನಾಯ್ತು ಅಂದ್ರೆ ನಾನು ಯಾವತ್ತೂ ಇದಕ್ಕೆ ಕೈ ಹಾಕ್ಲಿಲ್ಲ ಫ್ರೆಂಡ್ಸ್ ಈಗ ಬಿನಾಮೋನು ಅಷ್ಟೇ 40 ರೂಪಾಯಿಂದ ನೀವು ಟ್ರೇಡಿಂಗ್ ಮಾಡಬಹುದು ಆ ತರ ಎಲ್ಲ ಇದೆ ನಾನು ಯಾವತ್ತೂ ಇದಕ್ಕೆ ಕೈ ಹಾಕಿಲ್ಲ ಈ ಸಾಹಸಕ್ಕೆ ಇದು ನಾನು ಯಾಕೆ ಕೈ ಹಾಕಿಲ್ಲ ಅಂತ ಹೇಳಿದ್ರೆ ಈಗ ಒಂದು 2-3 ಇಯರ್ಸ್ ಬ್ಯಾಕ್ ಏನಾಯ್ತು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ಬ ಫಾರಿನರ್ ನನಗೆ ಮೆಸೇಜ್ ಮಾಡಿದ್ದ ಅಂದ್ರೆ ನಿಮ್ಮ ಎಲ್ಲ ನಿಮ್ಮ ಫೋಟೋಸ್ ಚೆನ್ನಾಗಿದೆ ಮತ್ತೆ ನೀವು ಹಾಕೋ ವಿಡಿಯೋಸ್ ಚೆನ್ನಾಗಿದೆ ಹಾಗೆ ಹೀಗೆ ಲೆಟ್ ಅಸ್ ಬಿ ಗುಡ್ ಫ್ರೆಂಡ್ಸ್ ಇವಾಗ ನಾವು ಸೋಶಿಯಲ್ ಪ್ಲಾಟ್‌ಫಾರ್ಮ್ ಅಲ್ಲಿ ಇದ್ದೀವಿ ಅಂದ್ರೆ ಎಲ್ಲರೂ ಫ್ರೆಂಡ್ಸ್ ಅಲ್ವಾ ಓಕೆ ಅಂತ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ಕೊಂಡೆ ನಾನು ಮಾಡಿದ ಫಸ್ಟ್ ತಪ್ಪು ಅದೇನೆ ನೀವು ಅದನ್ನ ಮಾಡಕ್ಕೆ ಹೋಗಬೇಡಿ ಯಾವುದಾದರೂ ಅನ್ನೋನ್ ಪರ್ಸನ್ ನಿಮಗೆ ನೀವು ಹೋಲ್ಡ್ ಅಲ್ಲಿ ಇಡಿ ಕೆಲವರು ನಿಮಗೆ ಇವಾಗ ನಂದಂತೂ ನೋಡಿ ನಾನು ವಿಡಿಯೋ ಕ್ರಿಯೇಟರ್ ಅಂತ ಇದೆ ಇನ್ಸ್ಟಾಗ್ರಾಮ್ ಅಕೌಂಟ್ ನಾನು ಮಾಡಿದೀನಿ ಅಂದ್ರೆ ಪಬ್ಲಿಕ್ ಮಾಡಿಟ್ಟಿದ್ದೀನಿ ಇಷ್ಟು ದಿನ प्राइवेट ಅಲ್ಲಿಟ್ಟಿದ್ದೆ ಇವಾಗ ಪಬ್ಲಿಕ್ ಮಾಡಿದೀನಿ ಯಾವಾಗಿಂದ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನೀವು ಮೊನಟೈಸೇಷನ್ ಅಪ್ಲೈ ಮಾಡಬಹುದು ಅಂತ ಬಂದಿದೆ ಓಕೆನಾ
ಅದಾದ್ಮೇಲೆ ಮತ್ತೆ ಇವಾಗ ನಾನು ಯೂಟ್ಯೂಬರ್ ಅಂತ ಹೇಳಿದ್ಮೇಲೆ ನಾವ್ ಇವಾಗ 100 ವಿಡಿಯೋಸ್ ಹಾಕೋವರೆಗೂ ನಮ್ಗೆ ಇರಲ್ಲ, ಓ ನಮ್ಗೆ ಇದು ವರ್ಕ್ ಆಗುತ್ತಾ ಇಲ್ವಾ, ಸೊ ನಾನು ಈ ಪ್ಲಾಟ್ಫಾರ್ಮ್ ಅಲ್ಲೇ ಕಂಟಿನ್ಯೂ ಆಗ್ಬೇಕಾ ಬೇಡವಾ ಅನ್ನೋದು ಗೊತ್ತಿರಲ್ಲ. ನಾನು ಒಂದು 100 ವಿಡಿಯೋಸ್ ಪಾಸ್ ಆದ್ಮೇಲೆ ನನಗೆ ಗೊತ್ತಾಯ್ತು ನಾನು ಇವಾಗ ಕಂಪ್ಲೀಟ್ ಯೂಟ್ಯೂಬರ್, ನನಗೆ ವ್ಯೂಸ್ ಕಡಿಮೆ ಬರಲಿ ಸಬ್ಸ್ಕ್ರೈಬರ್ ಕಡಿಮೆ ಇರಲಿ ಅದು ಮುಂದೆ ಹೆಚ್ಚಾಗುತ್ತೆ. ಯಾವಾಗ ಒಂದು ವಿಡಿಯೋ ವೈರಲ್ ಆಗುತ್ತೆ ಅವಾಗ ಆಟೋಮೆಟಿಕ್ ಆಗಿ ಅದೆಲ್ಲ ಕ್ಲಿಕ್ ಆಗುತ್ತೆ. ಸೊ 100 ವಿಡಿಯೋಸ್ ಪಾಸ್ ಆಯ್ತು ಅಂದ್ರೆ ನಾವು ವಿಡಿಯೋ ನಾವು ಬ್ಲಾಗರ್ ಯೂಟ್ಯೂಬರ್ ಅಂತ ಹೇಳ್ಕೊಳಕ್ ನಾನು ಪ್ರೌಡ್, ಎಲ್ಲರೂ ಹಾಗೇನೆ ಯೂಟ್ಯೂಬರ್ಸ್ ಎಲ್ಲರೂ. ಸೊ ನಾನು ಏನ್ ಮಾಡಿದೆ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ನಾನು ಪ್ರೈವೇಟ್ ಇಂದ ಪಬ್ಲಿಕ್ ಮಾಡಿದೆ. ಪಬ್ಲಿಕ್ ಮಾಡಾದ್ಮೇಲೆ ಏನಾಯ್ತು, ಹೊಸದೊಂದು ರೂಲ್ಸ್ ಬಂದಿತ್ತು ಇನ್ಸ್ಟಾಗ್ರಾಮ್ ಇಂದ, ಇನ್ಮೇಲೆ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅರ್ನ್ ಮಾಡಬಹುದು, ಸೊ ಮೊನೆಟೈಸೇಷನ್ ಗೆ ಅಪ್ಲೈ ಮಾಡಬಹುದು ಅಂತ. ಸೊ ನಾನು ಅದಕ್ಕೆ ಮಾಡಿದೆ, ಮೊನೆಟೈಸೇಷನ್ ಗೆ ಅಂತಲ್ಲ, ಮೊನೆಟೈಸೇಷನ್ ನಾನು ಇವತ್ತು ಬೆಳಗ್ಗೆನೆ ನಾನು ನೋಡಿದ್ದು. ಓಕೆನಾ, ನಾನು ವಿಡಿಯೋ ಕ್ರಿಯೇಟರ್ ಅಂತ ನನ್ನ ಅಕೌಂಟ್ ನ ಮಾಡಿದೆ, ಚೇಂಜ್ ಮಾಡಿದೆ. ಅದಕ್ಕೆ ಮುಂಚೆ ಪ್ರೈವೇಟ್ ಇದು ಪ್ರೈವೇಟ್ ಅಲ್ಲೇ ಇದ್ದಿದ್ದು, ಪಬ್ಲಿಕ್ ಮಾಡಿದೆ ನಾನು. ಪ್ರೈವೇಟ್ ಅಲ್ಲಿ ಇದ್ದಾಗ ಏನಾಯ್ತು, ಇದು ಬಂತಲ್ವಾ ಅದೇ ಫಾರಿನರ್ ಇಂದ, ಸರಿ ಆಯ್ತು. ನಾನು ಹೆಂಗ್ ಮೋಸ ಹೋದೆ ಅಂತ ನಿಮ್ಗೆ ಹೇಳಿದ್ರೆ ನೀವೇ ಶಾಕ್ ಆಗ್ಬಿಡ್ತೀರಾ. ಇಷ್ಟು ಎಜುಕೇಟೆಡ್ ಆಗಿ ನಾವ್ ಅದ್ರಲ್ಲೆಲ್ಲ ಟ್ರ್ಯಾಪ್ ಆಗ್ತೀವಿ ಅಂದ್ರೆ ಅದು ಅವ್ರದ್ದು ಗಿಮಿಕ್ಸ್, ನಾವ್ ಅದಕ್ಕೆ ಹುಷಾರಾಗಿರ್ಬೇಕು. ಯಾವ ತರ ನನ್ನ ಟ್ರ್ಯಾಪ್ ಮಾಡಿದ್ರು ಅಂದ್ರೆ, ಫ್ರೆಂಡ್ ಆದ ಫಸ್ಟ್, ಫ್ರೆಂಡ್ ಆದ್ಮೇಲೆ ಇಂಡಿಯಾದಲ್ಲಿ ತುಂಬಾ ಇನ್ಕ್ರೆಡಿಬಲ್ ಇಂಡಿಯಾ ಆತರ ಇದೆ ಪ್ಲೇಸಸ್ ಈ ತರ ಇದೆ, ಅವನು ಫಿನ್ಲ್ಯಾಂಡ್ ಅಲ್ಲಿ, ಅವನ್ ಹೇಳಿದ್ ನನ್ಗೆ ಅವನು ಶಿಪ್ ಅಲ್ಲಿ ವರ್ಕ್ ಮಾಡೋದು ಅಂತ ಹೇಳ್ದ. ಸೊ ನಾನೇನ್ ಮಾಡಿದೆ, ಸೊ ಶಿಪ್ ಅಲ್ಲಿ ವರ್ಕ್ ಮಾಡೋದಲ್ವಾ, ಓಕೆ. ಫ್ರೆಂಡ್ ಆದ್ಮೇಲೆ ಅವನ್ ಶಿಪ್ ಫೋಟೋಸ್ ಅದೆಲ್ಲ ಹಾಕಿರೋನು ಅವನ ಪ್ರೊಫೈಲ್ ಅಲ್ಲಿ, ಓಕೆ ಅಂತ ಹೇಳ್ಬಿಟ್ಟು ನಾನು ನೋಡಿದ್ಮೇಲೆ ಓಕೆ. ಜನರಲ್ ಆಗಿರ್ತೀವಲ್ಲ ನಾವೇನ್ ಕಂಟಿನ್ಯೂಸ್ ಚಾಟಿಂಗ್ ಅದಕ್ಕೆ ಇದಕ್ಕೆ ಹೋಗಲ್ಲ. ಆಮೇಲೆ ಏನ್ ಮಾಡ್ದ, ಸೊ ನೀ ನನ್ನ ಒಳ್ಳೆ ಫ್ರೆಂಡ್ ಆಗಿದ್ಯಾ, ಇದು ನನ್ಗೆ ನಾಚಿಕೆನು ಆಗುತ್ತೆ ನಂಗೆ ಹೇಳ್ಕೊಳ್ಳೋದು, ಯಾಕಂದ್ರೆ ಈ ತರನು ಮೋಸ ಹೋಗಿದ್ದೀನಲ್ಲ ಅಂತ ಆಸೆ ಪಟ್ಟು ಮೋಸ ಹೋಗಿದ್ದಲ್ಲ. ಆಮೇಲೆ ಅವನೇನ್ ಮಾಡ್ದ, ಸ್ವಲ್ಪ ನಿನ್ ಫ್ರೆಂಡ್ ಅಲ್ವಾ, ಸೊ ನಾನು ನಿನ್ಗೆ ಒಂಥರ ಗಿಫ್ಟ್ ಆಗಿ ನಾನು ನಿಮ್ಗೆ ಬ್ಯಾಗ್ ಮತ್ತೆ ಕೆಲವೊಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಕಳಿಸ್ತೀನಿ ಅಂತ ಹೇಳ್ದ. ಅವನೇನ್ ಮಾಡಿದಾನೆ, ಫೋಟೋಸ್ ಕೂಡ ಕಳಿಸ್ದ, ಇದನ್ನೆಲ್ಲ ಕಳಿಸ್ದ, ನನ್ನ ಹಸ್ಬೆಂಡ್ ಹತ್ರ ಹೇಳ್ತಿದ್ದೆ, ನನ್ನ ನಾದಿನಿ ಹತ್ರ ಹೇಳ್ತಿದ್ದೆ, ಎಲ್ರು ನಗೋರಿ ಫೇಕ್ ಆಗಿರ್ಬೋದು, ಯಾರು ಈ ಕಾಲದಲ್ಲಿ ಅದೆಲ್ಲ ಕೊಡ್ತಾರೆ ಹಾಗೆ ಫ್ರೆಂಡ್ಸ್ ಆದ್ರೂ ಅಂತ. ನಾನು ದೇವ್ರೆ ನನ್ಗೆ ಏನಾಗಿತ್ತು ಅಂತಾನೆ ಗೊತ್ತಿಲ್ಲ, ಫ್ರೆಂಡ್ ಅಲ್ವಾ, ಫಾರಿನರ್ಸ್ ಒಬ್ರು ಫ್ರೆಂಡ್ ಆಗಿದ್ದಾರೆ ಅಂದ್ರೆ ಓ ಫ್ರೆಂಡ್ ಫಾರಿನರ್ಸ್ ಫ್ರೆಂಡ್ ಆಗಿದ್ದಾರೆ, ಆ ಮನೋಭಾವ ಬಂದ್ರೆ ತಪ್ಪು ಆಯ್ತಾ, ಹಂಗ್ ಬಂತು ಆಯ್ತಾ. ಅವನೇನ್ ಮಾಡ್ದ, ಸರಿ ಕಳಿಸ್ಬಿಟ್ಟಿದೀನಿ, ನೀನ್ ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಇದೆ, ಇವಾಗ ಯಾವ್ದಾದ್ರು ಪಾರ್ಸಲ್ ಬಂತು ಅಂದ್ರೆ ನಾವ್ ಅಲ್ಲಿ ಪೇ ಮಾಡ್ಬಿಟ್ಟು ತಗೋಬೇಕು, ಟ್ಯಾಕ್ಸ್ ಪೇ ಮಾಡ್ಬಿಟ್ಟು ತಗೋಬೇಕು, ಆ ಟ್ಯಾಕ್ಸ್ ಅಮೌಂಟ್ 30,000 ಅಂತ ಹೇಳ್ದ. ಆಯ್ತಾ, ನಾನು ಅದನ್ನ ನಂಬ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಹತ್ರ, ಹಸ್ಬೆಂಡ್ ಸಪೋರ್ಟೇ ಮಾಡಿಲ್ಲ, ಅದು ಫೇಕ್ ಅಕೌಂಟ್, ನಾನು ನಿಂಗೆ ಸಪೋರ್ಟ್ ಮಾಡಲ್ಲ ಅದಕ್ಕೆಲ್ಲ ಅಂತ ಹೇಳಿದ್ರು. ನಾನು ಆಮೇಲೆ ಇಲ್ಲ ಪಾರ್ಸಲ್ ಬಂದಾಗಿದೆ, ಆಮೇಲೆ ಒಂದು ಬ್ಲಾಕ್ ಮೇಲ್ ಮಾಡೋಕ್ ಶುರು ಮಾಡ್ದ, ನಿಂದ ಆ ಪಾರ್ಸಲ್ ಅಲ್ಲಿ ನಾನು ನಂದು ಅಲ್ಲಿದ್ದು ಫಿನ್ಲ್ಯಾಂಡ್ದು ಕರೆನ್ಸಿ ಇಟ್ಟಿದ್ದೀನಿ ನಾನು, ಅದೆಲ್ಲ ಹೋಯ್ತು ಅಂದ್ರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ ನಿನ್ನ, ಹಾಗೆ ಅಂತ ಬ್ಲಾಕ್ ಮೇಲ್ ಮಾಡೋಕ್ ಶುರು ಮಾಡ್ದ. ನಾನು ಫುಲ್ ಟ್ರ್ಯಾಪ್ ಆಗೋದೆ ಅವಾಗ, ನನ್ಗೆ ಆ ಪಾರ್ಸಲ್ ಇಂಪಾರ್ಟೆಂಟ್ ಅಲ್ಲ, ಅವನದು ದುಡ್ಡು ಇದೆಯಲ್ಲ ಅದನ್ನು ಅವನಿಗೆ ರಿಟರ್ನ್ ಕೊಡ್ಬೇಕು ನಾನು ಅದನ್ನ. ಅವಾಗ್ಲೂ ನೋಡಿ ಎಲ್ಲ ಚೆಕಿಂಗ್ ಆಗಿ ಬರೋದು, ಅವ್ನ್ ಯಾವ ತರ ಟ್ರ್ಯಾಪ್ ಮಾಡಿದಾನೆ ಚೆಕಿಂಗ್ ಆಗಿ ಬರೋದು ನಮ್ಗೆ ಅದೆಲ್ಲ ಗೊತ್ತಿದೆ. ಎಲ್ಲ ಪಾರ್ಸಲ್ಗಳು ಓಪನ್ ಮಾಡಿನೇ ಕೊಡೋದು, ಇವಾಗ ದುಡ್ಡಿಟ್ಟಿದ್ದಾರೆ ಅಂದ್ರೆ ಏರ್ಪೋರ್ಟ್ ಅಲ್ಲಿ ಸಮೇತ ಕ್ವಶನ್ ಮಾಡ್ತಾರಲ್ವಾ. ಆಯ್ತು, ನಾನು ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡಿಲ್ಲ ಅಂದಿದ್ದಕ್ಕೆ ಅದೇ, ಯಾಕಂದ್ರೆ ಊರಲ್ಲಿ ಒಬ್ರು ಆಲ್ರೆಡಿ ಆತರ ಮೋಸ ಹೋಗ್ಬಿಟ್ಟಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಮಮ್ಮಿ ಹತ್ರ ಹೇಳ್ದೆ, ಮಮ್ಮಿ ಈ ತರ ಪಾರ್ಸಲ್ ಬಂದಿದ್ಯಾ ಅಂತ, ಡೆಲ್ಲಿ ಏರ್ಪೋರ್ಟ್ ಅಲ್ಲಿ ಇದೆಯಂತ, ಹಂಗೆ ಹಿಂಗೆ ಅಂತ ಏನೇನೋ ಮಾಡಿ ಅಮ್ಮ ನನ್ ಮೇಲೆ ಪ್ರೀತಿಗೋಸ್ಕರ 30,000 ನನ್ನ ಅಕೌಂಟ್ಗೆ ಹಾಕಿದ್ರು. ನನ್ನ ಹತ್ರ ಅಷ್ಟು ಕ್ಯಾಶ್ ಇರ್ಲಿಲ್ಲ, ಯಾಕಂದ್ರೆ ನಾನು ಪಾರ್ಲರ್ ಅಲ್ಲಿ ಇದ್ದಾಗಾದ್ರೆ ಓಕೆ, ನನ್ನ ಮನೇಲಿ ಇದ್ದೆ ಅಲ್ವಾ, ನನ್ನ ಹತ್ರ ಅಷ್ಟು ಕ್ಯಾಶ್ ಇರ್ಲಿಲ್ಲ ಅಂದ್ರೆ ಇದು ಲಾಕ್ಡೌನ್ ಟೈಮಲ್ಲೇ ಆಗಿದ್ದು, ಒಂದು 1 ಇಯರ್ ಬ್ಯಾಕ್ ಲಾಕ್ಡೌನ್ ಆಯ್ತಲ್ಲ ಅವಾಗ, ಅಂದ್ರೆ ಈ ಲಾಕ್ಡೌನ್ ಸ್ಟಾರ್ಟ್ ಆಗುವಾಗ ಆಗಿದ್ದು. ಸರಿ ಅಂತ ಹೇಳ್ಬಿಟ್ಟು ನಾನು ಆ ಅಕೌಂಟನ್ನ ಇಮಿಡಿಯೇಟ್, ನಮ್ಮ ಮಮ್ಮಿ ನಂಗೆ ಹಾಕಿದ ತಕ್ಷಣ, ನಮ್ಮ ಮಮ್ಮಿ ನನಗೆ ಹಾಕ್ಲಿಲ್ಲ, ನಾನು ಅವ್ರದೇ ಅಕೌಂಟ್ ನಂಬರ್ ಕೊಟ್ಟೆ, ಮಮ್ಮಿ ನಾನು ಸುಳ್ಳು ಹೇಳ್ತಲ್ಲ ನೋಡ್ಬೇಕಾದ್ರೆ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರದೇ ಅಕೌಂಟ್ ನಂಬರ್ ಕೊಟ್ಟೆ. ಆಮೇಲೆ ಅದು ಫೇಕ್ ಅಂತ ಗೊತ್ತಾಗ್ಬಿಡ್ತು. ಹೇಗೆ ಅಂದ್ರೆ ಅವ್ನ್ಗೆ ಅಕೌಂಟ್ ಹಾಕಿದ್ಮೇಲೆ ಅವ್ನ ನಂಬರ್ ಸ್ವಿಚ್ ಆಫ್. ಯಾರ್ದು, ಅವನು ಏರ್ಪೋರ್ಟ್ ಅಲ್ಲಿ ಒಬ್ಬ ಇದ್ದಾನೆ ಅವನಿಗೆ ಫೋನ್ ಮಾಡಿ ಅಂತೆಲ್ಲ ಹೇಳಿದ್ರಲ್ವಾ, ಅದ್ ನಂಬರ್ ಸ್ವಿಚ್ ಆಫ್. ಅವಾಗ ಗೊತ್ತಾಯ್ತು ನಾನ್ ಫುಲ್ ಟ್ಯಾಪ್ ಆಗ್ಬಿಟ್ಟಿದೀನಿ ಅಂತ. ಮತ್ತೆ ಇಮಿಡಿಯೇಟ್ ಮಮ್ಮಿಗೆ ಹೇಳಿ, ಮಮ್ಮಿಗೆ ಎಷ್ಟು ಕೋಪ ಬಂದಿದೆ ಅಂದ್ರೆ, ಯಾಕಂದ್ರೆ ಅವ್ರ ಬಿಸ್ನೆಸ್ ಅಕೌಂಟ್ ಅಂದ್ರೆ ಆಫೀಷಿಯಲ್ ಅವ್ರ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡೋದ್ರಿಂದ ಎಲ್ಲ ಬಿಸ್ನೆಸ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಿದ್ದು ಅಕೌಂಟ್. ನಾನಂದೆ, ಮಮ್ಮಿ ಬೇಗ ಅಕೌಂಟ್ನ ನೀನು ಫ್ರೀಸ್ ಮಾಡು, ಅಂದ್ರೆ ನಿನ್ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಹೇಳು, ಇಲ್ಲಾಂದ್ರೆ ಹ್ಯಾಕ್ ಆಗುತ್ತೆ, ಯಾಕಂದ್ರೆ ಮಮ್ಮಿ ಅಕೌಂಟ್ ಇಂದಾನೆ ಹೋಗಿರೋದಲ್ವಾ. ಸರಿ ಬೈದ್ರು ನನ್ಗೆ, 2 ದಿನ 3 ದಿನ ಮಮ್ಮಿ ಮಾತಾಡೇ ಇಲ್ಲ ನನ್ನ ಹತ್ರ. 30,000 ಹೋಯ್ತಾ, ಅದೊಂದು ಹೊಟ್ಟೆ ಉರಿ. ಈಗಿನ ಕಾಲದಲ್ಲಿ 10 ಪೈಸ ಹೋದ್ರೆ ತಡ್ಕೊಳಕ್ ಆಗಲ್ಲ, ಅದು 30,000. ಆಮೇಲೆ ಹೋಯ್ತಾ, ಅದ್ರಲ್ಲಿ ಫುಲ್ ಟ್ರ್ಯಾಪ್ ಆಗೋದೆ ನಾನು.
ಸರಿ ಅಂತ ಹೇಳ್ಬಿಟ್ಟು ಹೋಯ್ತು. ಹೊಟ್ಟೆ ಊರಿ ಹಸ್ಬೆಂಡ್ ಬೈದ್ರು, ಎಲ್ಲರೂ ಬೈದ್ರು. ಅತ್ತಿ ದಿನ ನಾನು ಎರಡು ದಿನ, ಯಾಕಂದ್ರೆ ಮಮ್ಮಿ ನನ್ನನ್ನು ನಂಬ್ಕೊಂಡು ಕೊಟ್ರಲ್ವಾ, ನಾನ್ ಇವಾಗ ನೆಕ್ಸ್ಟ್ ಸೇಫ್ ಆಗಿದ್ದೀನ ಇಲ್ವಾ ಅನ್ನೋದು ಇಂಪಾರ್ಟೆಂಟ್. ಆ ಟೈಮ್ಗೆ ಆ ದುಡ್ಡು ಹೋಯ್ತಲ್ಲ ಅನ್ನೋದು ತುಂಬ ಬೇಜಾರು. ಸರಿ ಆಯಿತು, ಅದಂದ್ರಲ್ಲಿ ಪೆಟ್ಟು ಬಿದ್ದಿತ್ತಲ್ವಾ ನನಗೆ. ಸೊ ಯಾವುದು ಇನ್ವೆಸ್ಟ್ಮೆಂಟ್, ಅದು ಪ್ರಾಫಿಟ್ ಬರಲಿ ಲಾಸ್ ಆಗಲಿ, ನಾನು ಬೇರೆ ಯಾವುದ್ರಲ್ಲೂ ಇನ್ವೆಸ್ಟ್ ಮಾಡೋದೇ ಇಲ್ಲ, ಯಾರನ್ನೂ ಬ್ಲೈಂಡಾಗಿ ನಂಬೋದೇ ಇಲ್ಲ ಅನ್ನೋದಕ್ಕೆ ಬಂದೆ. ಆ ಥರ ಆಯಿತು. ಎಕ್ಸ್ಕ್ಯೂಸ್ ಮೀ, ಇವತ್ತಿಗೂ ಮಮ್ಮಿ ನಂಗೆ ಅದನ್ನು ಹೇಳ್ಬಿಟ್ಟು ಬೈತಾರೆ, ಅದೇ 30,000 ನಿನ್ಗೆ ಯಾವುದಕ್ಕಾದ್ರೂ ಯೂಸ್ ಆಗ್ತಿತ್ತಾ, ನೀನೇ ಇಟ್ಕೊಂಡಿದ್ರೆ ಅಕೌಂಟಲ್ಲಿ, ಇವಾಗ ನೋಡು ಅವ್ನು ಮೋಸ ಮಾಡಿಬಿಟ್ಟ, ಯಾವ ಪಾರ್ಸೆಲ್ ಬರಲಿಲ್ಲ. ಆ ಅದು ಹೇಗೆ ಗೊತ್ತಾಯ್ತು ಅಂದ್ರೆ ಫೇಕು ಅಂತ ಹಸ್ಬೆಂಡು ಅಕೌಂಟ್ ಅವನು ಸ್ವಿಚ್ ಆಫ್ ಬಂದ್ಮೇಲೆ ನಾನು ಹತ್ಕೊಂಡು ಹೇಳ್ದೆ ಹಸ್ಬೆಂಡ್ ಹತ್ರ, ನಿನ್ಗೆ ಹೇಳ್ದೆ ನಿಂಗೆ ಬುದ್ಧಿ ಬರಲ್ಲ, ನಿಂಗೆ ಇನ್ನೂ ಕೆಟ್ಟರು ಬುದ್ಧಿ ಬರಲ್ಲ ಅಂದರು. ಆಮೇಲೆ ನಮಗೆ ಪರಿಚಯದವರು ಹಸ್ಬೆಂಡ್ಗೆ ಫ್ರೆಂಡು ಒಬ್ಬರು ಎಸ್ ಐ ಇದ್ದಾರೆ ವೇಣೂರಲ್ಲಿ, ಅವ್ರಿಗೆ ಫೋನ್ ಮಾಡಿದ್ಮೇಲೆ ಅದು ಫೇಕ್ ಅಮ್ಮ, ಈ ಥರ ಎಷ್ಟು ಜನ ಮೋಸ ಹೋಗಿದ್ದಾರೆ, ಯಾಕೆ ನೀವೆಲ್ಲ ಇನ್ನೂ ಅದನ್ನು ಎಚ್ಚೆತ್ಕೊಳ್ಳಲ್ಲ ಅಂತ. ಏರ್ಪೋರ್ಟಿಗೆ ಕಾಲ್ ಮಾಡಿದೆ ನಾನು, ಗೂಗಲಲ್ಲೆಲ್ಲ ನಂಬರ್ ತೆಗೆದ್ಬಿಟ್ಟು ಡೆಲ್ಲಿ ಏರ್ಪೋರ್ಟಿಗೆ ಕಾಲ್ ಮಾಡಿ ಕೇಳಿದಾಗ ನಿಮ್ಮ ಹೆಸರಲ್ಲಿ ಯಾವುದೇ ಪಾರ್ಸೆಲ್ ಬರಲಿಲ್ಲ, ಆ ಕಂಟ್ರಿಯಿಂದನೇ ನಿಮ್ಮ ಹೆಸರಲ್ಲಿ ಯಾವ ಪಾರ್ಸೆಲ್ಲು ಬರಲಿಲ್ಲ ಅಂದರು. ತಲೆ ಮೇಲೆ ಬಿದ್ದಂಗಾಯ್ತು ನಂಗೆ ಅವಾಗ ಗೊತ್ತಾಯ್ತು. ಪುನಃ ಕಾಲ್ ಮಾಡಿದಾಗ ಇದು ಫೇಕು, ನನಗೆ ಯಾವುದೇ ಪಾರ್ಸೆಲ್ ಬೇಡ, ನನಗೆ ಅಮೌಂಟ್ ರಿಟರ್ನ್ ಮಾಡಿ ಅಂದಾಗ ಒಂದ್ಸತಿ ಕಾಲ್ ರಿಸೀವ್ ಮಾಡ್ದ, ಅವ್ನು ಸ್ವಿಚ್ ಆಫ್ ಆಗೋಕ್ಕೆ ಮುಂಚೆ ರಿಸೀವ್ ಮಾಡಿಬಿಟ್ಟು ಏನು ಅಂತ ಹೇಳಿ, ಒಂದ್ ವೀಕ್ ಬೇಕು ಪ್ರೊಸೀಜರ್ಗೆ ನಿಮ್ಗೆ ಅಕೌಂಟ್ಗೆ ಮತ್ತೆ ರೀಫಂಡ್ ಆಗುತ್ತೆ ಹಂಗೆ ಹಿಂಗೆ ಅಂತ ಹೇಳ್ದ. ಹೋಯ್ತು, ಹೋಗಿದ್ದ ಅಮೌಂಟ್ ಹೋಯ್ತೆ, ಅದು ಬರಲೇ ಇಲ್ಲ ನನ್ಗೆ 30,000. ಸರಿ ಅಂತ ಹೇಳ್ಬಿಟ್ಟು ಅದಲ್ಲಿಗಾಯ್ತಾ ಆ ಸ್ಟೋರಿ, ಇಲ್ಲಿಗೆ ಎಂಡ್ ಮಾಡ್ತೀನಿ, ತುಂಬ ಲೆಂತ್ ಆಗೋಗುತ್ತೆ ಅದಕ್ಕೋಸ್ಕರ. ಸರಿ, ಅದೊಂದರಲ್ಲಿ ಮೋಸ ಹೋಗಿದ್ದೆ. ಇವಾಗ ಇದರಲ್ಲಿ ಏನಾಯ್ತು ಅಂದ್ರೆ, ಈಗ ಒಂದು 4 ದಿನದಿಂದ ನಮಗೆ ಪರಿಚಯದವರು, ನಾನು ಹೆಸರೆಲ್ಲ ಹೇಳಕ್ ಹೋಗಲ್ಲ ಪ್ರೈವೇಸಿಗೋಸ್ಕರ, ಆ ಹುಡುಗನಿಗೆ ಪಾಪ ಅವನ್ ಮೊಬೈಲ್ ಹ್ಯಾಕ್ ಆಗೋಗಿದೆ, ನಮಗೆ ಗೊತ್ತೇ ಇಲ್ಲ ಅದು ಹ್ಯಾಕ್ ಆಗಿರೋದು. ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಹಾಕಿದ್ದ ಅಂದ್ರೆ, ಕ್ರಿಪ್ಟೋ ಕರೆನ್ಸಿಯಲ್ಲಿ ಅವನು 50,000 ಇನ್ವೆಸ್ಟ್ ಮಾಡಿದ್ದಾನೆ, ವಿತಿನ್ 3 ಅವರ್ಸ್ ಅವನಿಗೆ 4,90,000 ಅಮೌಂಟ್ ಪ್ರಾಫಿಟ್ ಬಂದಿದೆ ಅಂತ ಅವನು ವಿತ್ ಸ್ಕ್ರೀನ್ ಶಾಟ್ ಅವನ ಮೊಬೈಲ್ ಅಲ್ಲಿ ಅಕೌಂಟ್ಗೆ ಆಡ್ ಆಗಿರೋದನ್ನ ಸ್ಕ್ರೀನ್ ಶಾಟ್ ಸಮೇತ ಹಾಕದ. ನನಗಿದ್ರಲ್ಲಿ ಪ್ರಾಫಿಟ್ ಬಂದಿದೆ ಫ್ರೆಂಡ್ಸ್, ಇದು ಟ್ರೂ, ಅವಳು ನಿಜವಾಗ್ಲು ಒಂದು ಅಕೌಂಟ್ ಇದೆ, ಅದು ಫೇಕ ನಿಜಾನ ಅಂತ ನನಗೆ ಗೊತ್ತಿಲ್ಲ ಅಕೌಂಟ್, ಸೊ ಅದನ್ನ ನಾನು ಹೇಳಕ್ ಹೋಗಲ್ಲ. ಹೇಳಿದ್ರು ಒಳ್ಳೇದನ್ಸುತ್ತೆ, ಸ್ಮಿತ್ ಅಂತ, ನತಾಶಾ ಸ್ಮಿತ್ ಅಂತ, ಯಾಕಂದ್ರೆ ನೀವೆಲ್ಲ ಹುಷಾರಾಗ್ಬೇಕಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನತಾಶಾ ಸ್ಮಿತ್ ಅಂತಿರುತ್ತೆ ಆ ಅಕೌಂಟ್ ಇಂದ, ಇದಕ್ಕೆ ನೀವು ಹೋಗಿ ನಿಮ್ಗೆ ಅವಳು ಹೆಲ್ಪ್ ಮಾಡ್ತಾಳೆ ಅಂತ ಹೇಳ್ಬಿಟ್ಟಿತ್ತು. ನಾನು ಇದು ನಿಜಾನ ಬ್ರೋ ಅಂತ ಕೇಳಕ್ಕೆ, ನಮ್ಗೆ ಒಂದು ಪರಿಚಯ ಅಲ್ವಾ, ನಿಜಾನ ಬ್ರೋ ಅಂತ, ಯಾ ಐ ಗಾಟ್ ಮೈ ಪ್ರಾಫಿಟ್. ನಾನು ತುಳುವಲ್ಲಿ ಕೇಳ್ತಾ ಇದ್ದೀನಿ, ಇವನ್ ಇಂಗ್ಲಿಷ್ ಅಲ್ಲೇ ಹೈಫೈ ಇಂಗ್ಲಿಷ್ ಅಲ್ಲಿ ರೆಸ್ಪಾನ್ಸ್ ಬರ್ತಿದೆ. ನನ್ಗೆ ಅವಾಗಲೇ ಅನ್ನಿಸ್ತು, ಯಾಕೆ ಏನು ಈ ಥರ, ಏನೋ ಸಮಥಿಂಗ್ ಇಸ್ ಫಿಶಿ ಅಂತ ನನ್ಗೆ ಅವಾಗಲೇ ಅನ್ನಿಸ್ತು. ಸರಿ ಅಂತ ಹೇಳ್ಬಿಟ್ಟು ನಾನು, ಸರಿ ಓಕೆ ನಿನಗೆ ಬಂತಲ್ವ, ಅದು ಸಂಡೇ, ಸಂಡೇ ಬೆಳಿಗ್ಗೆ ಅವನು ಹಾಕಿದ್ದಾನೆ, ಮಧ್ಯಾಹ್ನ 1 ಗಂಟೆಗೆ ಅವನಿಗೆ ವಿತಿನ್ 3 ಅವರ್ಸ್ ಅವನಿಗೆ ಪ್ರಾಫಿಟ್ ಬಂದಿದೆ, ಸ್ಕ್ರೀನ್ ಶಾಟ್ ಹಾಕಿದೆ. ನನ್ನ ಹಸ್ಬೆಂಡ್ಗೆ ಹೇಳಿದೆ ಅದು ಫೇಕ್, ಅದು ಅವನ ಅಕೌಂಟಲ್ಲಿ ಶೋ ಆಗುತ್ತೆ ಮಾತ್ರ, ಬಟ್ ಅದು ಬಂದಿರಲ್ಲ, ನಾಳೆ ಅವನ ಅಕೌಂಟ್ಗೆ ಹೋಗಿ ನೋಡಿದ್ರೆ ಅದು ಇರೋದಿಲ್ಲ ಅಮೌಂಟ್ ಅಂತ. ಪುನಃ ನಾನು ಕೇಳಿದೆ, ನಿಜವಾಗ್ಲೂ ಅಮೌಂಟ್ ಬಂತ, ರಿಯಲ್ ಕ್ಯಾಶ್ ಬಂತ ನಿನಗೆ? ಅದಕ್ಕೆ ಹೌದು, ನನಗೆ ಅಕೌಂಟ್ ನನ್ನ ಕ್ಯಾಶ್ ಆ್ಯಪ್ಗೆ ಬಂತು, ನಾನು ಅದನ್ನು ನನ್ನ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ, ನನಗೆ ಕ್ಯಾಶ್ ಬಂದಿದೆ ಅಂದ. ಸರಿ, ಆಮೇಲೆ ನಾನು ಅವಳು ನತಾಶಾ ಸ್ಮಿತ್ ಇದ್ದಾಳಲ್ಲ ಅವಳಿಗೆ ಮೆಸೇಜ್ ಮಾಡಿದೆ ಹಲೋ ಅಂತ. ಅವಾಗ ಹಾಯ್ ಹೌ ಮೇ ಐ ಹೆಲ್ಪ್ ಯು ಅಂತ ಬಂತು. ನಾನು ಅದು ನಿಮಗೆ ನಾನೇನು ಚಾಟಿಂಗ್ ಮಾಡಿದ್ದೀನಿ ಅದು ನಿಮಗೆ ಫೋಟೋಸ್ ಹಾಕ್ತೀನಿ, ನೀವು ನೋಡಿ ಪಕ್ಕದಲ್ಲಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಒಂದು ಫೇಕ್ ಆಗಿ ಇದ್ದಾರೆ ಜನ ಅಂತ ಗೊತ್ತಾಗುತ್ತೆ, ಇದು ರಿಯಲ್ಲು ಹಾಗೆ ಹೀಗೆ. ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ, ಇವಾಗ ಬಿನೋಮೊ ಅಂತೆಲ್ಲ ಆದರೆ, ಇಲ್ಲ ಬಿಟ್ಕಾಯಿನ್ ಅಂತ ಆದರೆ 100 ರೂಪಾಯಿಂದ ಟ್ರೇಡಿಂಗ್ ಮಾಡ್ಬೋದು, ಇಲ್ಲ 50 ರೂಪಾಯಿಂದ ಟ್ರೇಡಿಂಗ್ ಮಾಡ್ಬೋದು, ಲೀಸ್ಟ್ ಅಮೌಂಟಿಂದ ಟ್ರೇಡಿಂಗ್ ಮಾಡ್ಬೋದು ಅಂತ. ಇವಳು ಏಕದಮ್ 50,000 60,000 1 ಲ್ಯಾಕ್ ಅಂದ್ಲು, 50 ಎಂತ ಗೊತ್ತಾ, 50 ಹಾಕಿದ್ರೆ 4,90,000, 50 ಹಾಕಿದ್ರೆ 5,20,000, 1 ಲ್ಯಾಕ್ ಹಾಕಿದ್ರೆ 6 ಲ್ಯಾಕ್ ಆ ಥರ ಅಂತ ಹೇಳಿದ್ಲು. ನಾನಂದೆ ಅಷ್ಟು ತುಂಬ ದೊಡ್ಡದಾಯ್ತಲ್ವಾ ಇದು, ನಾನು ಚೆಕ್ ಮಾಡಿದ್, ನಾನು ಹಾಕ್ತಾ ಇರಲಿಲ್ಲ, ಚೆಕ್ ಮಾಡಿ. ಆಮೇಲೆ ಲೀಸ್ಟ್ ಅಮೌಂಟ್ ನೀವು ಎಷ್ಟು ಮಾಡ್ಬೋದು ಅಂತ ನಾನಂದೆ, ನಾನೇನೋ 1K ಆ ಥರ ಇರ್ಬೋದು ಅಂತ ಕೇಳಿದೆ. ಅದಕ್ಕೆ ಅವಳು ಇಲ್ಲ, ಮಿನಿಮಮ್ 20,000 ಹಾಕ್ಬೇಕು, ಅವಾಗ ನಿಮಗೆ 2,20,000 ರಿಟರ್ನ್ ಬರುತ್ತೆ ಅಂತ ಹೇಳಿದ್ಲು. ನಾನು ಹಸ್ಬೆಂಡ್ ಹತ್ರ ಹೇಳಿದ್ರೆ ಚೆಕ್ ಮಾಡೋಣ ಅಂತ ಬೈದ್ರು, ನೀವು ಒಂದ್ಸತಿ ಕೆಟ್ಟಿದ್ದು ಬುದ್ಧಿ ಬರಲಿಲ್ಲ, ಯಾಕಂದ್ರೆ ಅವಾಗ ನಾನು ಫ್ಲಾಪ್ ಆದೆ ಅಲ್ಲ ಅದಕ್ಕೋಸ್ಕರ. ನಾನಂದೆ ಇಲ್ಲ, ನನಗೆ ಗೊತ್ತಿದ್ದು ಫೇಕು ಅಂತ, ಆದ್ರೂ ಒಂದ್ಸತಿ ಚೆಕ್ ಮಾಡೋಣ ಅಂತ. ನಿಂಗೆ ಹುಚ್ಚ, ನಾವು ಕಷ್ಟಪಟ್ಟು ದುಡಿತೀವಿ, ನಾವು ಇರೋದ್ರಲ್ಲೇ ಇರೋಣ, ಆಸೆ ಪಡೋದು, ನಾನು ಆಸೆ ಪಟ್ಟಿದ್ದಲ್ಲ ಬಟ್ ಆಗುತ್ತಲ್ಲ, ಯಾಕಂದ್ರೆ ನೀವೇ ನೋಡಿ ಫ್ರೆಂಡ್ಸ್, 20,000 ಯಾರಪ್ಪ 2,20,000 ಕೊಟ್ಬಿಡ್ತಾರೆ, ಹಂಗ್ ಕೊಟ್ರು ಪ್ರಾಫಿಟ್ ಇದ್ರು ಇಷ್ಟು ಪ್ರಾಫಿಟ್ ಎಲ್ಲೂ ಸಿಗಲ್ಲ. ಅವಾಗ ಎಲ್ಲೂ ಈಗ ಬೇರೆ ಕೆಲ್ಸಕ್ಕೆ ಹೋಗ್ಬೇಕು ಅಂತಾನೂ ಇಲ್ಲ, ಮನೇಲಿ ಕುತ್ಕೊಂಡೇ ಕೆಲಸ ಮಾಡ್ಬೋದು. ಪುನಃ ಅವಳು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೇಟಸ್ ಎಲ್ಲ ಹಾಕೋದವಳು, ನೀವು ಮನೇಲೋ ಕುತ್ಕೊಂಡು ದುಡ್ಡು ಮಾಡ್ಬೋದು ಹಾಗೆ ಅಂತ. ಪುನಃ ಬೇರೆಯವರು ಟೆಸ್ಟಿಮೋನಿ,
ಅಂತ ಹಾಕಿದಾಳೆ ಅವಳು ಹೈಲೈಟ್ಸ್ ಅಲ್ಲಿ ಹಾಕಿದಾಳೆ ಬೇರೆಯವರೆಲ್ಲ ಥ್ಯಾಂಕ್ ಯು ನತಾಶಾ ನೀನ್ ನಂಗೆ ತುಂಬಾ ಹೆಲ್ಪ್ ಮಾಡಿದೆ ಹಾಗೆ ಹೀಗೆ ಅಂತೆಲ್ಲ ನಾರ್ತ್ ಇಂಡಿಯನ್ಸ್ ಎಲ್ಲ ಹಾಕಿದ್ದಾರೆ ಅದೆಲ್ಲ ನಿಜನಾ ಫೇಕಾ ನನಗೆ ಗೊತ್ತಿಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ನತಾಶಾ ಸ್ಮಿತ್ ಸ್ಮಿತ್ ಅಂತಿದೆ ನನ್ನ ಅಕೌಂಟ್ದು ಸ್ಕ್ರೀನ್ ಶಾಟ್ ಹಾಕ್ತೀನಿ ನಿಮಗೆ ನಿಮಗೆ ಗೊತ್ತಾಗುತ್ತೆ ಅವಾಗ ನಾನು ಎಲ್ಲ ಪ್ರೂಫ್ ಸಮೇತ ಇಟ್ಕೊಂಡಿದ್ದೀನಿ ಓಕೆನಾ ಈ ತರ ಆಯ್ತು ಅದಾದ್ಮೇಲೆ ನಿನ್ನೆ ಅವನೇ ಏನು ಮಾಡಿದಾನೆ ಅಂದ್ರೆ ನಾನು ಆ ಹುಡುಗ ಅಂತ ಹೇಳಿದ್ನಲ್ವಾ ನಿನ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪುನಃ ಸ್ಟೇಟಸ್ ಹಾಕಿದ ಏನು ಅಂದ್ರೆ ಚಾಲೆಂಜ್ ಒಂದು ನಂಬರ್ ಒಂದು ಫೋಟೋ ಬಂದ್ಬಿಟ್ಟು ನಂಬರ್ ಅಲ್ಲಿ ಹೈಡ್ ಆಗಿರುತ್ತೆ ನೀವು ಆ ನಂಬರ್ ಐಡೆಂಟಿಫೈ ಮಾಡಬೇಕು ಅಂತ ಅದು ಹಿಂಗೆ ಹಿಂಗೆ ಮೊಬೈಲ್ ಸ್ವಲ್ಪ ಶೇಕ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ನಂಬರ್ ಇದೆ ಅಂತ ಅದು 689 ಅದು 9 ಆಗೂ ಇರಬಹುದು ಒಟ್ರಸಿ ಅದು ಕನ್ಫ್ಯೂಸ್ ಆಗುತ್ತೆ ನಂಬರ್ ನಾನು 689 ಅಂತ ನನಗೆ ಅದು ಅಲ್ಲಿವರೆಗೂ ಹ್ಯಾಕರ್ ಅಂತ ನನಗೆ ಗೊತ್ತಿಲ್ಲ ಪಾಪ ಹುಡುಗನ ಮೊಬೈಲ್ ಹ್ಯಾಕ್ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಸೋ ನಾನು 689 ಅಂತ ಕಳಿಸಿದೆ ಬೆಳಗ್ಗೆ ಮಧ್ಯಾಹ್ನ ಏನೋ ಕಳಿಸಿದ್ದೀನಿ ನಿನ್ನೆ ನೈಟ್ ಆಗೋಷ್ಟೊತ್ತಿಗೆ ನನಗೆ ರಿಪ್ಲೈ ಬಂದಿದೆ ಕಂಗ್ರಾಚುಲೇಷನ್ಸ್ ಯು ಹ್ಯಾವ್ ವನ್ ದಿಸ್ ಚಾಲೆಂಜ್ ಪ್ಲೀಸ್ ಸೆಂಡ್ ಯುವರ್ ಅಕೌಂಟ್ ಡೀಟೇಲ್ಸ್ ಆರ್ ಜಿಪೇ ಅಂತ ಬಂತು ನೋಡಿದ್ರ ಹಿಂಗ್ ಬಂತು ನಾನು ಅದಕ್ಕೆ ಮುಂಚೆ ಅವನಿಗೆ ಹೇಳಿದೆ ಬ್ರೋ ನಿನ್ನ ಹತ್ರ ನಾನು ಮಾತಾಡ್ಬೇಕು ನೀನ್ ನಂಬರ್ ಶೇರ್ ಮಾಡು ಅಂದೆ ಯಾಕಂದ್ರೆ ಅವ್ನ ನಂಬರ್ ನನ್ನ ಹತ್ರ ಇರ್ಲಿಲ್ಲ ಅವ್ನ ನಂಬರ್ ಕೊಡ್ಲಿಲ್ಲ ಆಯ್ತಾ ನಾನು ಆಮೇಲೆ ಅಂದ್ರೆ ನಾನು ಗೊತ್ತಿಲ್ವೇನೋ ಮರ್ತು ಬಿಟ್ಟಿದ್ದಾನೇನೋ ಅನ್ಕೊಂಡು ನಾನು ಈ ತರ ಇಂಥವ್ರು ವೈಫ್ ನಿಂಗೆ ಗೊತ್ತಿದೆಯಲ್ವಾ ಶಾಪಿಗೆಲ್ಲ ಬರ್ತಾ ಇದೆಯಲ್ವ ಅಂತ ಸ್ಮೈ ಅಂದ ಹಾರ್ಟ್ ಬರುತ್ತಲ್ಲ ಲೈಕ್ ಕೊಟ್ಟಾಗ ಅದು ಬಂತು ನನ್ಗೆ ಅವಾಗ್ಲೇ ಸಮಥಿಂಗ್ ಇಸ್ ಫಿಶಿ ಸಮಥಿಂಗ್ ಇಸ್ ಫಿಶಿ ಗೊತ್ತಾಗ್ತಾ ಇದೆ ಆದ್ರೂ ನಮ್ಗೆ ಫುಲ್ ಕನ್ಫರ್ಮ್ ಆಗದೆ ನಾವು ಹೇಗಿದ್ ಮಾಡೋದು ಯಾರಿಗೆ ಗೊತ್ತು ಅವನೇ ಐಫೈ ಇಂಗ್ಲಿಷ್ ಕಲಿತು ಆ ತರ ಮಾಡ್ತಾ ಇದ್ದಾನೆ ಏನೋ ಅನ್ಕೊಂಡು ನಾನು ಸುಮ್ಮನೆ ಅದೆ ಆಮೇಲೆ ಇವತ್ತು ಬೆಳಿಗ್ಗೆ ಕೇಳಿದೆ ಏನಕ್ಕೆ ಅಕೌಂಟ್ ಡೀಟೇಲ್ಸ್ ಕೇಳಿದೆ ಬ್ರೋ ಅಂತ ಆಮೇಲೆ ನಿಮಗೆ ಅಮೌಂಟ್ ಅನ್ನ ಹಾಕ್ಲಿಕ್ಕೆ ಚಾಲೆಂಜ್ ಅಲ್ಲಿ ವಿನ್ ಆಗಿದಿರಲ್ವಾ ಅಂದೆ ಹೌದಾ ಚಾಲೆಂಜ್ ಅಲ್ಲಿ ವಿನ್ ಆಗಿದ್ದಕ್ಕೆ ಅಮೌಂಟ್ ಹಾಕೋದಕ್ಕೆ ಇಷ್ಟು ಸೀರಿಯಸ್ನೆಸ್ ಬರುತ್ತಾ ಅಂತ ಹೇಳ್ಬಿಟ್ಟು ಎಷ್ಟು ಅಮೌಂಟ್ ವಿನ್ ಆದೆ $500 $500 ನಾನು ಎಷ್ಟು ವಿನ್ ಆಗಿದ್ದೀನಪ್ಪ ನಾನು ಅಕೌಂಟ್ ಡೀಟೇಲ್ಸ್ ಕೊಡೋಷ್ಟು ಅಂದ್ರೆ 10K ಅಂದ ಒಂದು ಸಿಂಪಲ್ ಒಂದು 689 ನಂಬರ್ ಕಂಡಿಡಿಯೋದಕ್ಕೆ ನಂತರ ತುಂಬಾ ಜನ ಕಂಡಿಡಿದಿರಲ್ವಾ ಅವ್ರಿಗೆಲ್ಲಾನು 10K ಹಾಕೊಂಡು ಹೋಗಿರ್ತಾರ ನನ್ಗೆ ಅವಾಗ್ಲೇ ಕನ್ಫರ್ಮ್ ಇದು ಏನೋ ಆಗಿದೆ ಪುನಃ ಹಸ್ಬೆಂಡ್ ಕಾಲ್ ಮಾಡ್ಬಿಟ್ಟು ಮೊನ್ನೆ ಆ ತರ ಹೇಳದ್ನಲ್ವಾ ಅವನ ಅಕೌಂಟ್ ಅಲ್ಲೇ ಪುನಃ ಈ ತರ ಬಂದಿತ್ತು ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೇನು ನೀನ್ ಕಟ್ ಮಾಡು ನಾನು ಇಮಿಡಿಯೇಟ್ ಅವನಿಗೆ ಕಾಲ್ ಮಾಡಿ ಮಾತಾಡ್ಬಿಟ್ಟು ಮಾಡ್ತೀನಿ ಅಂತ ಅವ್ನ ನಂಬರ್ ಇರಲಿಲ್ಲ ಬೇರೆಯವ್ರಿಗೆ ಕಾಲ್ ಮಾಡಿ ಅವ್ನ ನಂಬರ್ ತೆಗೆಸ್ಬಿಟ್ಟು ಮಾತಾಡಿದ್ರು ಅವಾಗ ಗೊತ್ತಾಯ್ತು ಅವ್ನು ಹೇಳದ್ನಂತೆ ಅಣ್ಣ ನನ್ನ ಮೊಬೈಲ್ ಹ್ಯಾಕ್ ಆಗಿ 1 week ಆಗಿದೆ ಸೊ ನೀವ್ ಯಾರು ಅದನ್ನ ಟ್ರ್ಯಾಪ್ ಮಾಡ್ಕೋಬೇಡಿ ನನ್ನ ಫ್ರೆಂಡ್ಸ್ ನನ್ನ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರೋರು ಎಲ್ಲರ ಮೊಬೈಲು ಹ್ಯಾಕ್ ಮಾಡ್ತಾ ಇದ್ದಾನೆ ಅವನು ಅದು ಯಾರು ಅಂತ ಗೊತ್ತಿಲ್ಲ ಸೊ ನಾನು ಇದು ಒಂದ್ ನಿಮಿಷ ಕಾಲ್ ಬರ್ತಾ ಇದೆ ಓಕೆ ಯಾರು ಅಂತ ಗೊತ್ತಿಲ್ಲ ನಾನು ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ ಅಂತ ನೋಡಿ ಇದ್ರಲ್ಲೇ ಗೊತ್ತಾಗುತ್ತಲ್ವಾ ನಾನೇನಾದ್ರೂ ಅಪ್ಪಿ ತಪ್ಪಿ ಓಕೆ ನಮ್ಮ ಹುಡುಗಾನೆ ನಾನು ಚಾಲೆಂಜ್ ಅಲ್ಲಿ ವಿನ್ ಆಗಿರ್ಬೋದೇನೋ ಒಂದು ಮೈಂಡ್ ಅಲ್ಲಿ 10,000 ಅಲ್ವಾ ಅಂತ ಹೇಳ್ಬಿಟ್ಟು ನನ್ನ ಮೊಬೈಲ್ ನಂಬರ್ ಕೊಟ್ಬಿಟ್ಟಿದ್ರೆ ಜಿಪೇ ಅಂತ ಹೇಳ್ಬಿಟ್ಟು ಅದ್ ನಾವ್ ಎಷ್ಟ್ ಇಟ್ಟಿರ್ತೀವೋ ಬಿಡ್ತೀವೋ 100 ರೂಪಾಯಿ ಇಡಿ 500 ರೂಪಾಯಿ ಇಡಿ ಅದ್ರ ಕಷ್ಟ ದುಡ್ಡು ಅಲ್ವಾ ಅದೆಲ್ಲ ಹೋಗ್ತಿತ್ತು ನನ್ನ ಅಕೌಂಟೇ ಹ್ಯಾಕ್ ಆಗ್ಬಿಡ್ತಿತ್ತು ಅದಕ್ಕೆ ಯಾವಾಗ್ಲೂ ಜಾಗ್ರತೆ ಆಗಿರಿ ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ಇದು ಮೇಜರ್ ಎಕ್ಸ್ಪೀರಿಯನ್ಸ್ 30,000 ಕಳ್ಕೊಂಡಿದ್ದು ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಬಾರ್ಡರ್ಗೆ ಬಂದು ನಾನು ಹುಷಾರಾಗಿದ್ದೀನಿ ಸೊ ನೀವುಗಳನ್ನು ಅಷ್ಟೇ ಯಾವುದು ಟ್ರೇಡಿಂಗು ಅದು ಇದು ಫುಲ್ ವೆರಿಫೈ ಮಾಡಿ ಹಂಗಂತ ಎಲ್ಲದೂ ಫೇಕ್ ಅಂತ ಹೇಳಲ್ಲ ನಾನು ಕೆಲವು ಟ್ರೇಡಿಂಗ್ ಇದೆ ಪ್ಯೂರೆಸ್ಟ್ ಇದೆ ನಿಮ್ಗೆ ಬರುತ್ತೆ ಪ್ರಾಫಿಟ್ ಬರುತ್ತೆ ಪ್ರಾಫಿಟ್ ಬಂದವರು ಕೂಡ ಹೇಳಿದ್ದಾರೆ ನಾವು 14,000 ಹಾಕಿದ್ವಿ ನಮ್ಗೆ 4,000 ಎಕ್ಸ್ಟ್ರಾ ಬಂತು ಅಂತ ಹೇಳಿದವರು ಕೂಡ ಇದ್ದಾರೆ ಮಾಡಿದವರು ಇದ್ದಾರೆ ಆದ್ರೆ ಲಕ್ ಎಲ್ಲ ಗೊತ್ತಾಯ್ತಾ ಒರಿಜಿನಲ್ ಆದ್ರೂ ನಿಮಗ್ ಲಕ್ ನಿಮ್ ಲಕ್ ನಿಮ್ ಕೈ ಹಿಡಿಬೇಕಷ್ಟೇನೆ ಸೊ ನಾನು ಇದು ತುಂಬಾ ಲೆಂತ್ ಆಗೋಯ್ತು ಇಷ್ಟು ನಾನು ಡೀಟೇಲ್ಸ್ ನಿಮ್ಗೆ ಹೇಳಲೇಬೇಕಿತ್ತು ಫ್ರೆಂಡ್ಸ್ ಯಾಕಂದ್ರೆ ನನ್ನ ಫ್ಯಾಮಿಲಿಯವ್ರು ನೀವು ಅಂದಾಗ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವ್ರು ನೀವು ಅಂದಾಗ ಸೊ ನಾನು ಈ ಮಾತು ಹೇಳಲೇಬೇಕಲ್ವಾ ನನಗಾಗಿರೋ ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರೆ ನೀವು ಹುಷಾರಾಗ್ತೀರಾ ಸೊ ನಾನು ಇಷ್ಟೊತ್ತು ಮಾತಾಡಿದೆ 18 ನಿಮಿಷ ವಿಡಿಯೋ ಆಗೋಯ್ತು ದಯವಿಟ್ಟು ಯಾರು ಇದನ್ನ ಸ್ಕಿಪ್ ಮಾಡಬೇಡಿ ನಿಮಗೆ ಒಂದಲ್ಲ ಒಂದು ದಿನ ಫ್ಯೂಚರ್ ಅಲ್ಲೂ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ಇಷ್ಟು ಡೀಟೇಲ್ ಆಗಿ ಮಾತಾಡಿ ಹೇಳಿದೀನಿ ಫ್ರೆಂಡ್ಸ್ ಸೊ ನಿಮ್ಗೆ ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗುತ್ತೆ ಅಂತ ನಂಬ್ಕೊಂತೀನಿ ನಾನು ಈ ಇನ್ಫಾರ್ಮೇಶನ್ ಕೊಟ್ಟಿದ್ರ ಜೊತೆ ಖುಷಿಗೆ ನೆಮ್ಮದಿಗೆ ಒಬ್ರು ಇಬ್ರು ನೋಡಿದ್ರು ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಒಂದು ಖುಷಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ನಿಜವಾಗ್ಲು ಯೂಸ್ಫುಲ್ ಅನ್ಸಿದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ನಾನು ಇನ್ನ ಅನಲೈಸ್ ಮಾಡ್ತೀನಿ ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಸೊ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಾನು ಈ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್ ಬಾಯ್ ಇನ್ನ ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನೇ ನೆಕ್ಸ್ಟ್ ನಿಮಗೆ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್.